हाय फ्रेंड्स, इवत्तु संक्रांति हब्ब। एल्लरिगू संक्रांति हब्बद शुभाशयगळु। ई संक्रांति हब्बक्के कब्जा सिनिमा टीमिंद ओंदु स्पेशल अनौन्समेंट इत्तु। अदु एनप्प अंद्रे ओब्ब बिग् स्टार कब्जा सिनिमान जॉयिन् आग्ता इद्दारे अन्नोदु। अदु इवत्तु रिवील आगिदे। अदु बेरे यारु अल्ल, नम्म सैंडल्वुड्न अभिनय चक्रवर्ति किच्च सुदीप् अवरु। इदु निजवाद मैसिव अपडेट। अंद्रे केलवु दिनगळिंद रूमर्स् इत्तु, बट् ईग आ रूमर्से निज आगिदे। ಸುದೀಪ್ ಅವರು ಕಬ್ಜಾ ಸಿನಿಮಾದಲ್ಲಿ ಉಪೇಂದ್ರ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ। ಈ ಹಿಂದೆ ಮುಕುಂದ ಮುರಾರಿ ಸಿನಿಮಾದಲ್ಲಿ ಈ ಇಬ್ಬರು ಬಿಗ್ ಸ್ಟಾರ್ಸ್ ಸ್ಕ್ರೀನ್ ಶೇರ್ ಮಾಡಿದ್ರು। ಈಗ ಮತ್ತದೇ ಡೆಡ್ಲಿ ಕಾಂಬಿನೇಷನ್ ನ ನಾವು ಕಬ್ಜಾ ಸಿನಿಮಾದಲ್ಲಿ ನೋಡಬಹುದು। ಕಬ್ಜಾ ಸಿನಿಮಾದಲ್ಲಿ ಸುದೀಪ್ ಅವರು ಭಾರ್ಗವ ಬಕ್ಷಿ ಅನ್ನೋ ಪಾತ್ರದಲ್ಲಿ ಕಾಣಿಸ್ತಾ ಇದ್ದಾರೆ। ಇದರ ಫಸ್ಟ್ ಲುಕ್ ಕೂಡ ಇವತ್ತು ರಿಲೀಸ್ ಆಗಿದೆ। ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಸುದೀಪ್ ಅವರಂತೂ ಒಂದು ಬೇರೆ ಲುಕ್ ಅಲ್ಲೇ ಕಾಣ್ತಾ ಇದ್ದಾರೆ। ಆ ಲಾಂಗ್ ಆಗಿಬಿಟ್ಟಿರೋ ಮೀಸೆ ಆಗಿರ್ಬೋದು, ಹೇರ್ ಸ್ಟೈಲು, ಆ ಲಾಂಗ್ ಆಗಿಬಿಟ್ಟಿರೋ ಸೈಡ್ ಲೆಕ್ ಆಗಿರ್ಬೋದು, ಅವ್ರಿಗೆ ಒಂದು ಒಳ್ಳೆ ಲುಕ್ ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು। ಇನ್ನು ಇವರ್ ಪೀರಿಯಡ್ ಬಂದು 1947 ರಿಂದ 1986 ರ ತನಕ ಅಂತ ಕೊಟ್ಟಿದ್ದಾರೆ। ಪೋಸ್ಟರ್ ಅಲ್ಲಿರೋ ಹಿಸ್ ಜರ್ನಿ ಬಿಗಿನ್ಸ್ ಟು ಎಂಡ್ ದ ಬ್ಲಡಿ ಮಾಫಿಯಾ ಅನ್ನೋ ಲೈನ್ ನೋಡಿದ್ರೆ ಸುದೀಪ್ ಅವರು ಇಲ್ಲಿ ಪೊಲೀಸ್ ಆಫೀಸರ್ ಆಗಿ ಏನಾದರೂ ಕಾಣಿಸ್ತಾ ಇದ್ದಾರ ಅನ್ನೋ ಒಂದು ಸಣ್ಣ ಡೌಟ್ ಕೂಡ ಬರುತ್ತೆ। ಕಬ್ಜಾ ಸಿನಿಮಾ ಒಂದು ದೊಡ್ಡ ಲೆವೆಲ್ಗೆ ಸೌಂಡ್ ಮಾಡಿದೆ। ಇನ್ನು ಸುದೀಪ್ ಅವರ ಎಂಟ್ರಿಯಿಂದ ಕಬ್ಜಾ ಸಿನಿಮಾದ ಲೆವೆಲ್ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು। ಇದರಿಂದ ಉಪೇಂದ್ರ ಅವರ ಫ್ಯಾನ್ಸ್ ಜೊತೆಗೆ ಸುದೀಪ್ ಅವರ ಫ್ಯಾನ್ಸ್ ಅನ್ನು ಕೂಡ ಅಟ್ರಾಕ್ಟ್ ಮಾಡೋ ಒಂದು ಸ್ಟ್ರಾಟಜಿ ಆರ್ ಚಂದ್ರು ಅವರದಾಗಿರ್ಬೋದು। ಆದಷ್ಟು ಬೇಗ ಎ ನ್ಯೂ ವಿಷನ್ ಆಫ್ ಅಂಡರ್ವರ್ಲ್ಡ್ನ ಒಂದು ಟೀಸರ್ ಬರಲಿ ಅಂತ ಕೇಳ್ತಾ ನಾನು ಮತ್ತೆ ಸಿಗ್ತೀನಿ। ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೊಂದು ಮರಿಬೇಡಿ।